எத்தனை லீக் மேற்பட்டவா இந்திய சமுதாய சொல்லுங்க. முதலும் நம்ம தந்தையாக தேவரோ நாமதல்லி ಮತ್ತು ಮತ್ತಾಗ ಯೇಸುಕ್ರಿಸ್ತನಲ್ಲಿ ವಂದನೆಗಳು ಸಲ್ಲಿಸುತ್ತೇನೆ. ಮತ್ತು ಈ ಕೂಡಿ ಬಂದಿರುವ ಸಮರಸ್ವರಿಗೆ ಎಲ್ಲರಿಗೂ ನನ್ನ ಪರವಾಗಿ ವಂದನೆಗಳು ಸಲ್ಲಿಸ್ತೇನೆ. ಮತ್ತು ಬೆಂಗಳೂರು ಪಟ್ಟಣದಲ್ಲಿ ಇರುವ ಸಮರಸ್ವರಿಗೆ ಮೂಲಕ ಇವರೆಲ್ಲ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ತೃತೀಯ ಸಮರಸ್ವರಿಯಲ್ಲಿ ಇವತ್ತು ಪಾಠಕ ಹೋಗುವ ಟಾಪಿಕಲ್ಲಿ ಏನಂದ್ರೆ, ನೀನು ಇಟ್ಟುಕೊಂಡ ಆಣೆಗಳನ್ನು ಕತ್ತನಿಗೆ ಸಲ್ಲಿಸಿ ಎಂದ ಅವರು ಟಾಪಿಕ್ ನೋಡೋಣ. ನೀನು ಇಟ್ಟುಕೊಂಡ ಆಣೆಗಳನ್ನು ಕತ್ತನಿಗೆ ಸಲ್ಲಿಸಿ ಎಂದು ಅವರು ಟಾಪಿಕ್ ಅಲ್ಲಿ ನೋಡೋಣ. ಓದೋಣ ಮತ್ತೆಯ 5ನೇ ಅಧ್ಯಾಯ 33 ವಚನ. ನೀನು ಸುಳ್ಳನ್ನು ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು. ಮತ್ತು ನೀನು ಸುಳ್ಳಾಣೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿಯದೆ ಎಂದು ಕೇಳಿದ್ದೀರಷ್ಟೇ. ಆದ್ರೆ ಸೌರ ಸೌರಿಗೆ ಈ ವಚನ ಯಾರು ಮಾತಾಡಿದ್ರು ಗೊತ್ತಾ? ಯಾರು ಮಾತಾಡಿದ್ರು? ಯೇಸು ಸ್ವಾಮಿ ಮಾತಾಡಿದ. ಏನಂದ ಸುಳ್ಳಾನೆ ಇಡಬಾರದು, ನೀನು ಇಟ್ಟುಕೊಂಡ ಆಣೆಗಳನ್ನು ಕರ್ತನಿಗೆ ಸಲ್ಲಿಸಬೇಕೆಂದು ಹಿರಿಯರಿಗೆ ಹೇಳಿದೆ ಎಂದು. ನೋಡಿ ಹಿಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ, ಸುಳ್ಳಾನೆ ಇಡಬಾರದು ಅಂತ. ಯಾರು ಕೇಳಿದ್ದಾರೆ? ಅಲಿಯ ಉಡಾಣಿಕೆಯಲ್ಲಿ ಇಸ್ರಾಯೇಲರಿಗೆ ಏನ್ ಮಾಡಿದ್ದಾರೆ? ಅವ್ರು ಕೇಳಿದ್ದಾರೆ ಇಲ್ವಾ? ಏನಂತ? ಸುಳ್ಳು ಆನೆ ಇಡಬಾರ್ದು, ನಿನ್ನ ಇಟ್ಟುಕೊಂಡ ಆನೆಗಳು ಕರ್ತನಕ್ಕೆ ಸಲ್ಲಿಸಿ ಅಂತ ಇಲ್ವಾ? ಪೂರ್ವ ಕಾಲದಲ್ಲಿ ಯಾರು? ಇಸ್ರಾಯೇಲರು ಇಲ್ವಾ? ಅವ್ರಿಗೆ ನೀವು ವಚನ ಹೇಳಿದ್ದಾರೆ. ನೋಡಿ ಈ ವಚನದಲ್ಲಿ ನೋಡುವಾಗ ಸುಳ್ಳಾನೆ ಇಡಬಾರ್ದು. ನೋಡಿ ಇವತ್ತು ಪಾಠ ಏನಂದ್ರೆ, ನೀನು ಇಟ್ಟುಕೊಂಡ ಆನೆಗಳನ್ನು ಕರ್ತನಕ್ಕೆ ಸಲ್ಲಿಸಿ ಅಂತ. ಆದ್ರೆ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಎಲ್ರು ಏನ್ ಮಾಡ್ತಾರೆ? ಎಲ್ರು ಆನೆಗಳೇ ಇರ್ತಾರೆ ಇಲ್ವಾ? ಆನೆಗಳೇ ಅಂದ್ರೆ ನೋಡ್ಬೇಕಂದ್ರೆ ಅದಕ್ಕೆ ಅರ್ಥ ಏನಂದ್ರೆ, ನೋಡಿ ಪ್ರಮಾಣಗಳನ್ನು ಹೇಳ್ಬೋದು, ಆನೆಗಳನ್ನು ಹೇಳ್ಬಾರ್ದು, ಆಮೇಲೆ ಹರಿಕೆ ಮಾಡುವುದು ಇಲ್ವಾ, ಆಮೇಲೆ ಪ್ರಾಮಿಸ್ ವಾಗ್ದಾನ ಮಾಡ್ತಾರೆ ಇಲ್ವಾ? ಈ ತರ ಏನು ಮಾಡೋದು ಮಾಡುವುದು, ಅದೇ ಅರಿಕೆ ಮಾಡುವುದು. ನೋಡಿ ಈ ಪ್ರಪಂಚದಲ್ಲಿ ಪೊಲಿಟಿಕಲ್ ಇದ್ದಾರೆ ಅವರು. ಅಲ್ಲಿ ನೋಡಿ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಏನಾಗ್ತದೆ ಇವಾಗ? ಒಬ್ರು ಇರ್ತಾರೆ ನಿಂತ್ಕೊಂಡು, ಅವರು ಏನ್ ಮಾಡ್ತಾರೆ ಇವಾಗ? ಏನ್ ಮಾಡೋದು? ಅವರು ಪ್ರಮಾಣ ಮಾಡ್ತಾರೆ. ಏನ್ ಪ್ರಮಾಣ ಮಾಡ್ತಾರೆ? ದೇವರ ಮೇಲೆ ಏನು ಆಣೆ ಇಡ್ತಾರೆ. ದೇವರ ಮೇಲೆ ಏನ್ ಆಣೆ ಇಡ್ತಾರೆ? ನಾನು ನೀತಿ ನ್ಯಾಯ ತರ ಏನ್ ಮಾಡ್ತೀನಿ, ಆಲೆಗೆ ಮಾಡ್ತೀನಿ, ಈ ತರ ಏನ್ ಮಾಡ್ತಾರೆ ಅವರು, ಈ ತರ ಹೇಳ್ತಾರೆ ಇಲ್ವಾ? ಇಲ್ಲ ಆತರ ಮಾಡ್ತಾರ ಅಂತರ ನೋಡಿದ್ರೆ ಆತರ ಏನ್ ಮಾಡಿಲ್ಲ, ಮಾಡೋದಿಲ್ಲ ಇಲ್ವಾ? ಅವ್ರು ಏನ್ ಮಾಡ್ತಾರೆ? ಸುಳ್ಳಾನೆ ಇರ್ತಾರೆ ಇಲ್ವಾ? ಸುಳ್ಳಾನೆ ಇಟ್ಟು ಏನ್ ಮಾಡ್ತಾರೆ? ಮಕ್ಕಳೇ ಏನ್ ಮಾಡಿಸ್ತಾರೆ ಇಲ್ವಾ? ಆತರ ಸಮಯ ಆತರ ಇರಬಾರ್ದು ಇಲ್ವಾ? ಇವು ದೇವರು ಏನ್ ಹೇಳ್ತಾರೆ? ಅದೇ ಉಡಂಬಡಿಕೆ ಇರುವಾಗ ಇಸ್ರೇಲ್ನವರು ಏನ್ ಹೇಳ್ತಾರೆ ಅಂದ್ರೆ, ನೀವು ಸುಳ್ಳಾನೆ ಇರಬಾರದು ಅಂತ. ಸುಳ್ಳಾನೆ ಅಂದ್ರೆ ಏನು? ಸುಳ್ಳಾನೆ ಅಂದ್ರೆ ಏನು ಗೊತ್ತಾ? ಸುಳ್ಳಾನೆ ಅಂದ್ರೆ ಒಂದು ವಿಷಯದಲ್ಲಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಹೇಳ್ಬಿಟ್ಟು ಅದು ಮಾತು ಏನಾಗಲ್ಲ, ನೆರವೇರಿಸಲ್ಲ, ಅದು ಸುಳ್ಳಾನೆ ಇಲ್ವಾ? ಒಬ್ಬನಿಗೊಬ್ಬನೇ ಏನ್ ಮಾಡ್ತಾನೆ, ಏಮಾಸ್ತಾರೆ, ಏನು ವಸ್ತುಗಳು ಇಟ್ಕೊಳ್ಳಿ, ಒಂದು ವಸ್ತುಗಳು ಇಟ್ಕೊಂಡು ಇದು ಏನ್ ಮಾಡ್ತಾನೆ, ಮಾಡ್ಕೊಂಡ್ಬಿಟ್ಟು ಕೊಡ್ತೀನಿ ಅಂತ ಏನ್ ಮಾಡ್ತಾರೆ, ಏಮಾಸ್ತಾರೆ ಇಲ್ವಾ?
ಏಮಾಸ್ಬಿಟ್ಟು ಏನ್ ಮಾಡ ಸುಳ್ಳಾಣಿ ಇರ್ತಾರೆ. ಈ ತರ ಸುಳ್ಳಾಣಿ ಇರಬಾರದು ಅಂತ ಹಳೆಯ ಊರಲ್ಲಿ ಪಡೆಗಳು ಹೇಳ್ತಾರೆ. ವಚನ ಓದೋಣ. ಯಾಚಕಾಂಡ 6ನೇ ಅಧ್ಯಾಯ 2ನೇ ವಚನ. ಯಾಚಕಾಂಡ 6ನೇ ಅಧ್ಯಾಯ 2ನೇ ವಚನ. ಯಾವನಾದರೂ ಮತ್ತೊಬ್ಬನಿಂದ ತನ್ನ ವಶಕ್ಕೆ ಕೊಡಲ್ಪಟ್ಟ ವಸ್ತುವಿನ ವಿಷಯದಲ್ಲಾಗಲಿ ತನ್ನ ಬಳಿಯಲ್ಲಿ ಇಡಲ್ಪಟ್ಟ ಅಡವಿನ ವಿಷಯದಲ್ಲಾಗಲಿ ತಾನು ಮಾಡಿದ ಕಳವಿನ ವಿಷಯದಲ್ಲಾಗಲಿ ಸುಳ್ಳಾಡುವುದರಿಂದಲೋ ಮತ್ತೊಬ್ಬನನ್ನು ಮೋಸಗೊಳಿಸಿದ್ದರಿಂದಲೋ ಮತ್ತೊಬ್ಬನು ಕಳಕೊಂಡದ್ದನ್ನು ತಾನು ಕಂಡು ಬೊಂಕಿ ಸುಳ್ಳಾಣೆ ಇಟ್ಟಿದ್ದರಿಂದಲೋ ಇವುಗಳಲ್ಲಿ ಯಾವ ವಿಷಯದಲ್ಲಾದರೂ ಒಬ್ಬನು ಪಾಪ ಮಾಡಿ ಯಹೋವನಿಗೆ ದ್ರೋಹಿಯಾಗಿ ದೋಷಕ್ಕೆ ಒಳಗಾದರೆ ಅವನು ಆಯಾ ವಸ್ತುಗಳನ್ನೇ, ಅಂದರೆ ಕದ್ದದ್ದನ್ನು, ಮೋಸ ಮಾಡಿದ್ದಿಂದ ಪಡೆದದ್ದನ್ನು, ತನ್ನ ವಶಕ್ಕೆ ತೆಗೆದುಕೊಂಡಿದ್ದನ್ನು, ತಾನು ಕಂಡುಕೊಂಡದ್ದನ್ನು, ಬೇರೆ ಯಾವುದರ ವಿಷಯದಲ್ಲಿ ಅವನು ಸುಳ್ಳಾಣೆ ಇಟ್ಟನೋ ಅದನ್ನು ಪೂರ್ತಿಯಾಗಿ ತಂದು ಕೊಡಬೇಕಲ್ಲದೆ 1/5 ಪಾಲನ್ನು ಹೆಚ್ಚಾಗಿ ಕೊಡಬೇಕು. ಅವ್ರಿಗೆ ಹೇಳ್ತಾರೆ ದೇವರು ಇಲ್ವಾ. ಆಮೇಲೆ ಇನ್ನೊಂದು ವಚನ ಅನ್ಕೊಡಿ, 19:12 ವಚನ. ಅದೇ ಯಾಚಕಾಂಡ 19:12. ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿ ಒಳಪಡಿಸಬಾರದು. ನಾನು ಯಹೋವನು. ನೋಡ್ರಿ ಹೆಂಗ ಹೇಳ್ತಾರೆ, ಸುಳ್ಳಾಣಿ ಯಾರ ಮೇಲೆ, ದೇವರ ಮೇಲೆ ಹೇಳ್ಬಿಟ್ಟು ಇನ್ನೊಂದ್ಸಲ ಓದಿ. ಇಷ್ಟ ಒಬ್ಬರಿಗೊಬ್ಬರು ಸುಳ್ಳಾಡಬಾರದು. ನನ್ನ ಹೆಸರಿನ ಮೇಲೆ ಸುಳ್ಳಾಣೆ ಇಟ್ಟು ನಿಮ್ಮ ದೇವರ ನಾಮವನ್ನು ಅಪಕೀರ್ತಿಗೆ ಒಳಪಡಿಸಬಾರದು. ನಾನು ಯಹೋವನು. ಅಪಕೀರ್ತಿಗೆ ಒಳಪಡಿಸಬಾರದು. ಇವಾಗ ಒಬ್ಬರೊಬ್ಬರಿಗೆ ಏನ್ ಮಾಡ್ತಾರೆ, ಸುಳ್ಳಾಣೆ ಇರಬಾರದು. ದೇವ ಕೋಪಕ್ಕೆ ಗುರಿಯಾಗಿ ನೋಡಿ, ಆ ತರ ಇರಬಾರ್ದು ಅಂತ ಹೇಳ್ತಾರೆ. ಆನಾ ಜನಗಳು ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳು, ಇಸ್ರಾಯೇಲರು ಏನ್ ಮಾಡ್ತಾರೆ, ಅವರು ದೇವರಿಗೂ ಕೋಪಕ್ಕೆ ಗುರಿಯಾಗಿದೆ. ಯಾಕಂದ್ರೆ ಅವ್ರ ವಿಗ್ರಹ ಅದು ಏನ್ ಮಾಡ್ತಾರೆ, ವಿಗ್ರಹ ಮಾಡ್ತಾರೆ. ಅವರು ದೇವರ ವಾಕ್ಯಕ್ಕೆ ಅವ್ರಿಗೂ ಏನ್ ಮಾಡಲ್ಲ, ಕಿವಿ ಕಾಯಲ್ಲ. ಈ ತರ ಹಾಳ ಮಾಡ್ತಾರೆ ಗೊತ್ತಾ. ದೇವರು ಏನ್ ಮಾಡಿದ್ದಾರೆ, ಐಗುಪ್ತ ದೇಶದಲ್ಲಿ ಇವರು ಏನ್ ಮಾಡಿದ್ದಾರೆ, ಕರ್ಕೊಂಡು ಬರ್ತಾರೆ. ಎಲ್ಲಿ ಎಲ್ಲಿ ಸೇರಿಸ್ಬೇಕಂತ, ಉತ್ತಮ ದೇಶ ಇಲ್ವಾ, ಅದು ಉತ್ತಮ ದೇಶಕ್ಕೆ ಸೇರಿಸ್ತಕ್ಕಿಂತ ವಾಗ್ದಾನ ಮಾಡ್ತಾರೆ ದೇವರು ಇಲ್ವಾ. ವಾಗ್ದಾನ ಮಾಡುವಾಗ ಏನ್ ಮಾಡ್ತಾರೆ, ಇವ್ರು ಬರ್ತಾರೆ. ದೇವರು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ, ನೀವು ನಾನು ಏನ್ ಮಾಡ್ತೀನಿ, ವಾಗ್ದಾನ ಮಾಡೋ ದೇಶಕ್ಕೆ ನಾನು ಕರ್ಕೊಂಡು ಸೇರಿಸ್ತೀನಿ ಅಂತ ಹೇಳ್ತಾರೆ. ನೋಡಿ ಅದು ವಚನ ಮಾಡ ನೋಡೋಣ. ಎಸೈಕಲ್ನ 20:15-25. ಎಸೈಕಲ್ 20:5-6. ಇವರಿಗೆ ಹೀಗೆ ತಿಳಿಸು, ಕರ್ತನಾದ ಯಹೋವನು ಇಂತೆನ್ನುತ್ತಾನೆ, ಯಾವ ದಿವಸದಲ್ಲಿ ನಾನು ಇಸ್ರಾಯೇಲ್ಯರನ್ನು ಆರಿಸಿಕೊಂಡು ಯಾಕೋಬ ಸಂತಾನದವರಿಗೆ ಮಾತು ಕೊಟ್ಟು ನಾನು ನಿಮ್ಮ ದೇವರಾದ ಯಹೋವನು ಎಂದು ಐಗುಪ್ತ ದೇಶದಲ್ಲಿ ಪ್ರಮಾಣ ಪೂರ್ವಕವಾಗಿ ತಿಳಿಯಪಡಿಸಿದೆನೋ, ಆ ದಿನದಲ್ಲಿ ನಾನು ಅವರಿಗೆ ಸಕಲ ದೇಶ ಶಿರೋಮಣಿಯಾದ ದೇಶವನ್ನು ನಿಮಗೆ ನೋಡಿದ್ದೇನೆ. ಎಲ್ಲ ಐಗುಪ್ತ ದೇಶದಲ್ಲಿ ಕರ್ಕೊಂಡು ಎಲ್ಲಿ ಶಿರೋಮಣಿ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ, ಶಿರೋಮಣಿ ದೇಶ ಅಂತ. ನೋಡಿ ಸೌರ ಸ್ವಾಮಿ, ಅಲ್ಲಿ ಶಿರೋಮಣಿ ದೇಶ ಅಂದ್ರೆ ಏನು, ಅಲ್ಲಿ ಏನು ಅಂತ, ಹಾಲು ಹಾಲು ಹರಿಯುವ ದೇಶ ಇಲ್ವಾ. ನೋಡಿ ಹಾಲು ಚೀನ ಅಂದ್ರೆ ಹಾಲು ಚೀನು ಅಂತ, ಅಲ್ಲಿ ದೇಶ ಅಲ್ಲಿ ಏನೇನೋ ಇರ್ತ ದೇಶ. ಹಾಲು ಚೀನ ಅಂದ್ರೆ ಏನು ನೋಡಿ, ಧರ್ಮ ಉಪದೇಶ ದೇಶಕಾಂಡ 8ನೇ ಅಧ್ಯಾಯ 6-7. ಧರ್ಮ ಉಪದೇಶ ಕಾಂಡ 8ನೇ ಅಧ್ಯಾಯ 6-7. ಬ್ರದರ್ ಸ್ವಲ್ಪ ಮೈಕ್ ಹತ್ರ ಇಟ್ಕೊಂಡು ಮಾತಾಡಿ. ಬ್ರದರ್ ಹೆಸರು ತಮ್ಮ ಮೈಕ್ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಿ ಪ್ಲೀಸ್.
ಇನ್ ಸ್ವಲ್ಪ ಹತ್ರ ಆದ್ರೆ ಇಟ್ಕೊಂಡು ಮಾತಾಡಿ. ಥ್ಯಾಂಕ್ ಯು. ಓಕೆ, ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಮತ್ತು ತಗ್ಗುಗಳಲ್ಲೆಲ್ಲ ಗುಡ್ಡಗಳಲ್ಲೆಲ್ಲಾಗಲಿ ಎಲ್ಲಾ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಲ್ಲಿಯೂ ನೀರು ಉಕ್ಕುತ್ತದೆ. ನೋಡ್ರಿ ಹೆಂಗ ಅಂತಾರೆ, ದೇವರು ಅವನು ಜೀವನ ದೇಶ ಹೆಂಗಿದೆ, ಎಲ್ಲಾ ದೇವ್ ಇದ್ದವ್ರು ಏನ್ ಮಾಡ್ತಾರೆ ಅಲ್ಲಿ, ಏನ್ ಅಷ್ಟು ಇಟ್ಟಿದ್ದಾರೆ ಇಲ್ವಾ, ಅದೇ ಅವನು ಜೀವನ ದೇಶ ಇಲ್ವಾ, ಯಾವ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಪ್ರಾರ್ಥನೆ ಮಾಡಿದ್ರು ದೇವರು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ವಾಕ್ಯಕ್ಕೆ ಏನ್ ಮಾಡಲ್ಲ ಕೆಲಸ ಇಲ್ವಾ, ಏನ್ ಮಾಡ್ತಾರೆ ದೇವರಿಗೂ ಕೋಪ ಬರುತ್ತೆ ಇಲ್ವಾ, ಅದಕ್ಕೆ ದೇವ್ರು ಏನ್ ಮಾಡಲ್ಲ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡೋದು ಸೌರ ಸೌರ್ಯರೇ ಇವಾಗ ಸುಳ್ಳು ಆನೆ ಇಡಬಾರ್ದು ಅಂತ ಹೇಳಿದ್ರು ಇಲ್ವಾ, ಸುಳ್ಳು ಆನೆ ಇಡಬಾರ್ದು, ನಿನ್ನ ಆನೆಗಳು ಏನ್ ಮಾಡ್ಬೇಕು, ನಿಮ್ಮ ಆನೆಗಳು ಕತ್ತಲಕ್ಕೆ ಸಲ್ಲಿಸಿ ಹೇಳ್ತಾರಿಲ್ವಾ, ನಿಮ್ಮ ಆನೆಗಳು ಕತ್ತಲಕ್ಕೆ ಸಲ್ಲಿಸಿ ಅಂದ್ರೆ ಯಾರಾದ್ರು ಸಲ್ಲಿಸ್ತಾರ ಆನೆಗಳನ್ನು, ಆನೆಗಳನ್ನು ಅಲ್ಲಿ ಸಲ್ಲಿಸ್ತಾರ ಅದೇ ಉಡಲ್ಬಡಿಗಲ್ಲಿ ಯೋಚನೆ ಮಾಡಿ ಹೇಳಿ, ಬೈಬಲ್ ಓದಿರ್ತೀರಾ ಇಲ್ವಾ, ಅದೇ ಉಡಂಬಡಿಕೆಯಲ್ಲಿ ಆನೆಗಳು ಯಾರು ನೆರವೇರಿಸಿದ್ದಾರೆ, ನೆರವೇರಿಸಿದ್ರೆ ಗೊತ್ತಾ, ತುಂಬಾ ಜನಗಳು ಏನ್ ಮಾಡಿದ್ದಾರೆ ಕೆಲವರು ಯಾರು ಗುಡ್ ಗುಡ್ ಹನ್ನಾಳು ಏನ್ ಮಾಡಿದ್ದಾರೆ ನೆರವೇರಿಸಿದ್ದಾರೆ, ಏನ್ ನೆರವೇರಿಸಿದ್ದಾರೆ ದೇವರ ಬಗ್ಗೆ ಏನು ನೆರವೇರಿಸಿದ್ದಾರೆ ಹನ್ನಾಳು, ಯಾರು ಯಾರು ಹನ್ನಾಳು, ಸಮುವೇಲನ ತಾಯಿ, ಸಾಮುವೇಲನ್ನು ತಾಯಿ ಗೊತ್ತಾ, ಸಾಮುವೇಲನ ತಾಯಿ ಅನ್ನಲು ಏನ್ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ, ಯಾರತ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಏನಂತ ಏನಂತ ಅವ್ರಿಗೂ ಮುಂಚೆ ಏನಿಲ್ಲ ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಲ್ಲ ಗಂಡು ಮಕ್ಕಳು ಮಗಳು ಯಾರಿಲ್ಲ ಇಲ್ವಾ, ತುಂಬಾ ದುಃಖ ಪಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ಏನಂತ ಪ್ರಾರ್ಥನೆ ಮಾಡ್ತಾರೆ ದೇವ್ರೇ ಇನ್ನ ಏನ್ ಮಾಡಿದ ಒಬ್ಬನ ಮಗ ಕೊಡಿ ಅದನ್ನು ಕೊಡಿ, ಅವ್ನ ಮಗನ ಏನ್ ಮಾಡ್ತೀನಿ ನಿಮಗೆ ಒಪ್ಪಿಸಿ ಒಪ್ಪಿಸ್ಕೊಟ್ಟಿರ್ತೀನಿ ಕೊಡ್ತೀನಿ ಅಂತ ಹೇಳ್ತಾರೆ ದೇವರು ಪ್ರಾರ್ಥನೆ ಇಲ್ವಾ. ಯಾಕೆ ತರ ಹೇಳ್ತಾರೆ ಅಂದ್ರೆ ಅವ್ರು ಅಣ್ಣನು ತುಂಬಾ ದುಃಖ ಪಟ್ಟಿದ್ದಾರೆ, ಅಣ್ಣನ ಜೊತೆಲಿ ಯಾರಿದ್ದಾರೆ ಅಂದ್ರೆ ಪೆನಿನಾಲ್ ಒಂದು ಒಬ್ಬರಿದ್ದಾರೆ, ಯಾರು ಅಣ್ಣನು ಗಂಡು ಯಾರು ಗೊತ್ತಾ, ಯಾರು ಅಣ್ಣನು ಗಂಡು ಗಂಡನ ಯಾರು ಅಣ್ಣಾಲ್ ಗಂಡು ಗಂಡನ ಯಾರು ಕೆಲ್ಸ ಇಲ್ವಾ, ಅಣ್ಣಾಲ್ 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 ಗಂಡನ್ ಗಂಡನ ಹೆಸರು ಓದಿ ಒಂದು ಎಲ್ಕಾನನು ಯಾರು ಗೊತ್ತಾ, ಅಣ್ಣಾಲು ಬಗ್ಗೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ, ಯಾರು ಎಲ್ಕಾನ ಪ್ರೀತಿ ಇಟ್ಟಿದ್ದಾರೆ, ಬೇರೆಯಾರು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳಿದ್ದಾರೆ ಇಲ್ವಾ ಗಂಡು ಮಕ್ಕಳಿದ್ದಾರೆ ಮಕ್ಕಳು ಮಗಳಿದ್ದಾರೆ, ಆದರೆ ಇವ್ರಿಗಿಲ್ಲ ಯಾರಿಗೆ ನಾಲ್ಕಿಲ್ಲ ತುಂಬಾ ದುಃಖ ಪಟ್ಟಿದ್ದಾರೆ. ಆಮೇಲೆ ದೇವಾಲಯ ಹೋಗಿ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂದ್ರೆ ಪ್ರಾರ್ಥನೆ ಮಾಡ್ತಾರೆ, ಹೋಗಿ ಒಂದನೇ ಸಾಮುವೇಲನು ಒಂದನೇ ಅಧ್ಯಾಯ ಹನ್ನೊಂದು ವಚನ, ಒಂದನೇ ಸಾಮುವೇಲನು ಒಂದನೇ ಅಧ್ಯಾಯ ಹನ್ನೊಂದು ವಚನ. ಯೆಹೋವನನ್ನು ಕುರಿತು ಸೇನಾಧೀಶ್ವರನಾದ ಯೆಹೋವನೇ ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು, ಅವನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಪ್ರಾರ್ಥಿಸಿ ಹರಕೆ ಮಾಡಿದ್ವಿ ಏನಂತ ಮಗಳು ಕೊಡಬೇಕು ಇಲ್ವಾ, ದೇವರು ಏನ್ ಮಾಡ್ತಾರೆ ನೆರವೇರಿಸ್ತಾರೆ ಇಲ್ವಾ, ಏನ್ ಅವ್ರ ಪ್ರಾರ್ಥನೆಯಲ್ಲಿ ಏನ್ ಇರ್ತಾರೆ ಅದು ದೇವ್ರು ಏನ್ ಮಾಡ್ತಾರೆ ನೆರವೇರಿಸ್ತಾರೆ ಇಲ್ವಾ,
ಮಗನ ಕೊಡ್ತಾರೆ. ಅವನ ಮಗನಕ್ಕೆ ಏನು ಹೆಸರು ಇರ್ತಾರೆ? ಸಾಮಾನ್ಯನು ಅಲ್ವಾ? ಸಾಮಾನ್ಯನ ಇರ್ತಾರೆ. ಆ ಸಾಮಾನ್ಯನ ಯಾರು ಒಪ್ಪಿಸ್ತಾರೆ? ದೇವರಿಗೆ ಒಪ್ಪಿಸ್ತಾರೆ ಅಲ್ವಾ? ಅದು ಟ್ವೆಂಟಿ ಏಟ್ ವಚನ ಓದಿ, ಟ್ವೆಂಟಿ ಏಟ್ ವಚನ ಒಂದನೇ ಸಾಮಾನ್ಯ ಒಂದನೇ ಅಧ್ಯಾಯ ಇಪ್ಪತ್ತು. ನಾನು ಇವನನ್ನು ಯಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ, ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಬೇರೆ ಯಾರಾದ್ರು ಅನ್ಕೆ ಮಾಡಿದಾರ? ಬೇರೆ ಯಾರು ಗೊತ್ತಿದ್ದಾರೆ? ಅಲ್ಲೇ ನೋಡೋಣ ಬರ್ತೀವಿ. ಬೇರೆ ಯಾರ ಅನ್ನಲ್ಲ ಬಿಟ್ಟು ಬೇರೆ ಯಾರಾದ್ರು ಮಾಡಿದಾರ? ಅನ್ಕೆ ಮಾಡಿದಾರ? ಯಾರು ಎತ್ತ ಯಾರು ನ್ಯಾಯಸ್ಥಾಸ್ತ್ರಗಳು ಇಲ್ವಾ? ಇಲ್ವಾ ಎತ್ತ ಎಂದು ಅವರು ಏನ್ ಮಾಡ್ತಾರೆ? ಒಂದ್ ದಿವಸ ಏನ್ ಮಾಡ್ತಾರೆ? ಅವರು ಪ್ರಾರ್ಥನೆ ಮಾಡ್ತಾರೆ. ಏನ್ ಪ್ರಾರ್ಥನೆ ಮಾಡ್ತಾರೆ? ಅವರು ಏನ್ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ, ಅವರು ಅಮೋನಿಯರು ಇದ್ದಾರೆ ಗೊತ್ತಾ? ಅಮೋನಿಯರು ಗೊತ್ತಾ ನಿಮಗೆ? ಅವಾಗಲೂ ಇಸ್ರಾಯೇಲ್ ಕೇಳಿಸ್ತಿಲ್ಲ ಬ್ರದರ್. ಕೇಳಿಸ್ತಾ ಇಲ್ಲ ಬ್ರದರ್. ನ್ಯಾಯಶಾಸ್ತ್ರರು 11 ಅಧ್ಯಾಯ 30-31. ಇದಲ್ಲದೆ ಅವನು ಯಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತಹ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಯಪ್ತಾಹನು ಅಮ್ಮೋನಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲು ಯಹೋವನು ಅವರನ್ನು ಅವನ ಕೈಗೆ ಒಪ್ಪಿಸಿದನು. ಅವನು ಅವರನ್ನು ಸೋಲಿಸಿ ಅರೋಯೇರಿನಿಂದ ಮಿನ್ನೀತಿನ ದಾರಿಯವರೆವಿಗೂ ಆಬೇಲ್ ಕರಾಮೀಮಿನ ವರೆವಿಗೂ 20 ಪಟ್ಟಣಗಳನ್ನು ಹಾಳು ಮಾಡಿಬಿಟ್ಟನು. ಹೀಗೆ ದೊಡ್ಡ ಜಯವಾಗಿ ಅಮ್ಮೋನಿಯರು ಇಸ್ರಾಯೇಲಿಯರ ಮುಂದೆ ತಗ್ಗಿಸಲ್ಪಟ್ಟರು. ಏನ್ ಹೇಳ್ತಾರ? ಏನ್ ಪ್ರಾರ್ಥನೆ ಮಾಡ್ತಾರೆ? ಅಮ್ಮೋನಿಯರನ್ನು ನನಗೆ ಏನ್ ಮಾಡಿದ್ರು? ಕೈಗೆ ಒಪ್ಪಿಸುವುದಕ್ಕೆ ಇಲ್ಲ. ಅದೇ ಹೆಂಗೆ ನಮ್ಮ ನನ್ನ ಮನೆ ಮುಂದೆ ಬಾಗಿಲಿಂದ ಮೊದಲು ಬರುವಂತ ಪ್ರಾಣಿ ಇಲ್ವಾ ನಿನ್ನದೇ ಅಂತ ಏನ್ ಮಾಡ್ತಾರೆ? ನಿನ್ನದೇ ಅಂತ ಹೋಮ ಮಾಡು ಇಲ್ವಾ? ಇವತ್ತು ನೋಡ್ಬೇಕಂದ್ರೆ ಎಷ್ಟು ಇಂಪಾರ್ಟೆಂಟ್ ಇಲ್ವಾ? ಇಲ್ವಾ ಇಲ್ವಾ? ಅಮ್ಮೋನಿಯರ ಕೈಕೈ ಬಿಟ್ಟು ಕೊಟ್ರೆ ಏನ್ ಮಾಡ್ತೀನಿ, ಹೋಮ ಮಾಡ್ತೀನಿ ಅಂತ ಯಾರು ಯಾರು ಹೇಳ್ತಾರೆ? ಪ್ರಾರ್ಥನೆಯಲ್ಲಿ ಎತ್ತವನ್ನು ಪ್ರಾರ್ಥನೆ ಮಾಡ್ತಾರೆ. ಏನಂತ, ನಮ್ಮ ಮನೆ ಮುಂದೆ ಬಾಗಿಲು ಮುಂದೆ ಪ್ರಾಣಿ ಯಾವ್ದು ಮೊದಲು ಬರ್ತದೆ ಅದು ಏನ್ ಮಾಡ್ತೀನಿ, ಹೋಮ ಮಾಡ್ತೀನಿ ಅದೇ ನಿಂತು ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡಿ ದೇವ್ರು ಏನ್ ಮಾಡ್ತಾರೆ? ದೇವ್ರ ನೆರವೇರಿಸ್ತಾರೆ. ಅವರು ಪ್ರಾರ್ಥನೆ ಕೇಳಿ ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ಆಮೇಲೆ ನೆರವೇರಿಸಿದ್ರು ಆಮೇಲೆ ಏನಾಗುತ್ತೆ? ನೆರವೇರಿಸಿದ ಮೇಲೆ ಆಮೇಲೆ ಇವ್ರು ಎತ್ತ ಏನ್ ಮಾಡ್ಬೇಕು? ಪ್ರಾರ್ಥನೆ ಅದಕ್ಕೆ ಇಟ್ಟಿದಲ್ವಾ ದೇವ್ರ ಮುಂದೆ ಇವಾ
ಇವಾಗ ಇವರು ಪ್ರಾಣಿ ಯಾವ ಪ್ರಾಣಿ ಬರುತ್ತೆ ಅದು ತಿಳ್ಕೊಂಡಿದ್ದಾರೆ, ನೆಲೆಸ್ಕೊಂಡಿದ್ದಾರೆ. ಅದು ಬರುತ್ತಂದ್ರೆ ಅದು ಏನ್ ಮಾಡ್ತೀವಿ, ಹೋಮ ಮಾಡ್ತೀವಿ. ನೋಡಿ ಯಾರು ಬರುತ್ತಾರೆ ಅಂದ್ರೆ ಪ್ರಾಣಿ ಬರುತ್ತಾ ಏನ್ ಬರುತ್ತ ನೋಡಿ, 11 ವಚನ 34 ವಚನ ನೋಡಿ. ಅದರಲ್ಲಿ ಯೆಪ್ತಾಹನು ಮಿಚ್ಚೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಂಬಡಿ ಬಡಿಯುತ್ತಾ ನಾಟ್ಯ ಮಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಆಕೆಯು ಯಾರು ಬರುತ್ತಾರೆ, ಅವಳು ಮಗಳು ಬರ್ತಾರೆ. ಮಗಳು ಹೆಂಗ ಬರ್ತಾರೆ, ಏನ್ ಮಾಡ್ತಾರ, ದಂಬಡಿ ಮಾಡಿಕೊಂಡು ಬರ್ತಾಳೆ. ಆಕೆಯು ಅವನ ಒಬ್ಬಳೇ ಮಗಳು, ಆಕೆಯ ಹೊರತು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳೇ ಇರಲಿಲ್ಲ. ಅವ್ರಿಗೂ ಒಬ್ಬಳೇ ಮಗಳು, ಇಲ್ಲ ಮದುವೆ ಆಗಿಲ್ಲ ಏನಾಗಿಲ್ಲ ಏನು ಇಲ್ವಾ. ಅವರು ಮುಂದೆ ಬಂದ್ರೆ ಬರುತ್ತಾರೆ, ಇವರು ಎತ್ತ ಏನ್ ಮಾಡ್ತಾನೆ ನೋಡ್ಬಿಟ್ಟು ದುಃಖ ಪಡ್ತಾನೆ, ದುಃಖ ಪಟ್ಟು ಅಳುತ್ತಾರೆ. ಅಳ್ದು ಬಿಟ್ಟು ಏನ್ ಮಾಡ್ತಾರೆ, ಓದಿಸ್ಟ ನೆಕ್ಸ್ಟ್. ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ ಮಗಳೇ, ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟೀಯಲ್ಲ, ನನಗೆ ಮಹಾಸಂಕಟವನ್ನುಂಟು ಮಾಡಿದ್ದಿ, ನಾನು ಬಾಯ್ದೆರೆದು ಯಹೋವನಿಗೆ ಹರಿಕೆ ಮಾಡಿದ್ದೇನೆ, ಅದಕ್ಕೆ ಹಿಂತೆಗೆಯಲಾರೆನು ಎಂದು ಕೂಗಿಕೊಳ್ಳಲು, ಆಕೆಯು ಅವನಿಗೆ ನನ್ನ ತಂದೆಯೇ, ನೀನು ಬಾಯ್ದೆರೆದು ಯಹೋವನಿಗೆ ಹರಿಕೆ ಮಾಡಿದ ಮೇಲೆ ಆತನು ನಿನ್ನ ಶತ್ರುಗಳಾದ ಅಮ್ಮೋನಿಯರಿಗೆ ಮುಯ್ಯಿ ತೀರಿಸಿದ್ದರಿಂದ ನಿನ್ನ ಬಾಯಿಂದ ಹೊರಟದ್ದನ್ನೇ ನೆರವೇರಿಸು ಅಂದಳು. ಎಷ್ಟು ದುಃಖ ಇಲ್ವಾದ್ರು ಅವ್ರು ಏನ್ ನೆನ್ಸ್ಕೊಂಡಿದ್ರು, ಒಂದು ಪ್ರಾಣಿ ಬರುತ್ತಪ್ಪ ಏನ್ ಮಾಡಲ್ಲ, ಹೋಮ ಮಾಡ್ಬಿಡಲ್ಲ ಅಂತ ಯೋಚನೆ ಮಾಡಿದ್ರು. ಆ ನೋಡಿದ್ರೆ ಯಾರು ಬರ್ತಾರೆ, ಮಗಳು ಒಬ್ಬೇ ಮಗಳು, ದುಃಖ ಪಟ್ಟು ಏನ್ ಮಾಡ್ತಾರೆ, ಅವ್ರ ಮಗಳು ಅಳುತ್ತಾರೆ, ಅಳ್ದು ಬಿಟ್ಟು ಹೇಳ್ತಾರೆ, ಅವ್ರು ಮಗಳು ಮಗಳು ಏನು ಬಾಯಿ ಬಾಯಿ ಬರೋದು ಏನ್ ಮಾಡ್ತೀವಿ, ಮಾತು ಕೊಟ್ಟು ಬಿಟ್ಟೆ ಅವ್ರು ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ಪರವಾಗಿಲ್ಲ ನೆರವೇರಿಸು ಅವ್ರು ಹೇಳ್ತಾರೆ. ತಿಂಗಳು ಏನ್ ಮಾಡಿ ಅನ್ಕೆ ಅವಕಾಶ ಕೊಡಿ ಅಂತ ನೋಡಿ ಸವಲ. ಆಮೇಲೆ ಏನ್ ಮಾಡ್ತಾರೆ, 2 ತಿಂಗಳು ಮುಂಚೆ ಹೋಗಿ ಆಮೇಲೆ ಬರ್ತಾರೆ. ಆಮೇಲೆ ಬಂದು ಏನಾಗುತ್ತೆ, ಅವರು ನೆರವೇರಿಸಿದ್ದಾರೆ ಇಲ್ವಾ. 39 ವರ್ಷ 39 ವರ್ಷ. 2 ತಿಂಗಳುಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಆಕೆಯು ಪುರುಷನನ್ನರಿಯದವಳು. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳು ಪ್ರತಿ ವರ್ಷದಲ್ಲಿಯೂ 4 ದಿವಸ ಗಿಲ್ಯಾದ್ಯನಾದ ಯೆಪ್ತಾಹನ ಮಗಳನ್ನು ವರ್ಣಿಸುತ್ತಾರೆ. ಇದು ಅವರಲ್ಲಿ ಒಂದು ಪದ್ಧತಿ. ನೋಡಿ ಸಗರ ಸಮಯದಲ್ಲಿ ಏನ್ ಮಾಡ ಏನಾಗುತ್ತೆ, ಆಮೇಲೆ 2 ತಿಂಗಳು ಬಂದು ಆಮೇಲೆ ಏನಾಗುತ್ತೆ, ಎತ್ತವ್ರು ಏನ್ ಮಾಡ್ತಾರೆ, ಅದಕ್ಕೆ ಏನ್ ಮಾಡಿದ್ರೆ ಅದು ನೆರವೇರಿಸ್ತಾನೆ. ಇನ್ನು ಒಂದು ಪ್ರಶ್ನೆ ಇದೆ ಇಲ್ಲಿ. ಏನ್ ಪ್ರಶ್ನೆ ಅಂದ್ರೆ, ಇವರು ಹೋಮ ಮಾಡ್ತಾರೆ ಅಂತ ಅರಿಕೆ ಹೇಳಿದ್ರು ಯಾರು, ಗೊತ್ತ ಆ ಮಗಳು ಹಂಗೆ ಇದ್ಬೋದಾ, ಹುಟ್ಟಿದಾರ, ಒಂದು ಪ್ರಶ್ನೆ. ಯಾಕಂದ್ರೆ ಬೈಬಲ್ ಓದುವಾಗ ಹಂಗೆ ಏನು ಏನಿತ್ತ ನೆರವೇರಿಸ್ತಾರೆ, ಹೋಮ ಮಾಡಿದಾರ ಹೋಮ ಮಾಡಿದಾರ ಅಂತ ಹಂಗ ಏನು ಬರೀತಾರೆ. ನೋಡಿ ಸರ್ವೇ, ನಾವು ಯೋಚನೆ ಮಾಡಬೇಕು ಬೈಬಲ್ ಓದುವಾಗ ಚೆನ್ನಾಗಿ ಏನ್ ಮಾಡ್ಬೇಕು ಓದ್ಬೇಕು ಇವಾ. ಇವಾಗ ದೇವ್ರಿಗೂ ಅದು ಇಷ್ಟನಾ, ನೋಡ್ಬೇಕು ಸವರಸವರಿಗೆ ದೇವ್ರಿಗೂ ಅದು ಇಷ್ಟ ಇಲ್ಲ ಇಲ್ವಾ. ಯಾಕಂದ್ರೆ ಹಳೆ ಉಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರ ಪ್ರಕಾರ ಅದು ಏನಾಗುತ್ತೆ, ಧರ್ಮಶಾಸ್ತ್ರ ಪ್ರಕಾರ ಅದು ಬೆಂಕಿಯಲ್ಲಿ ಸುಡ್ತಾರೆ. ಇನ್ನೊಂದ್ಸತಿ ಹೇಳಿ ಬ್ರದರ್. ಧರ್ಮ ಉಪದೇಶ ಕಾಂಡ 12:31.
ಧರ್ಮೋಪದೇಶ ಕಾಂಡ 12 ನೀವು ಭ್ರಮೆಗೊಂಡು ನಿಮ್ಮ ಎದುರಿನಿಂದ ನಾಶವಾಗಿ ಹೋದವರ ದುಷ್ಪದ್ಧತಿಗಳನ್ನು ಅನುಸರಿಸಬಾರದು. ನೋಡಿರಿ, ನೀವು ಈ ದೇಶದ ಜನರು ತಮ್ಮ ದೇವರುಗಳನ್ನು ಹೇಗೆ ಸೇವಿಸುತ್ತಿದ್ದರು ಹಾಗೆಯೇ ನಾವು ಸೇವಿಸುವೆವು ಎಂದು ಹೇಳಿಕೊಳ್ಳುವವರಾಗಿ ಅವರ ದೇವರುಗಳ ವಿಷಯದಲ್ಲಿ ವಿಚಾರಣೆಯನ್ನು ಎಷ್ಟು ಮಾತ್ರವೂ ಮಾಡಬಾರದು. ಯಹೋವನಿಗೆ ಅಸಹ್ಯವಾಗಿರುವ ಹಲವು ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ. ಅಸಹ್ಯವಾಗಿರುವ ಹಲವು ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡುತ್ತಾರಲ್ಲ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಹಾಗೆ ಸೇವಿಸಲೇಬಾರದು. ಇವರು ಇವರು ಬೆಂಕಿಯಲ್ಲಿ ಸುತ್ತಿದಾರ ರಕ್ತವನ್ನು ಮಗಳನ್ನ ನೋಡಿದ್ರೆ ಹಂಗ ಮಾಡಿಲ್ಲ. ಯಾಕಂದ್ರೆ ದೇವ್ರಿಗೂ ಅದಿಷ್ಟ ಇಲ್ಲ. ಯಾಕಂದ್ರೆ ಒಂದು ನೆನೆಸ್ಕೊಳ್ಳಿ, ಅಬ್ರಹಾಮ್ ನೋಡಿ, ಅಬ್ರಹಾಮ್ ಮಗಳನ್ನ ಐಸಾಕ್ ಕರ್ಕೊಂಡು ಹೋದ್ರು, ಕರ್ಕೊಂಡು ಹೋದ್ರು ಎಲ್ಲಿ ಬೆಟ್ಟದ ಮೇಲೆ ಏನು ಮಾಡ್ರು, ಅದಕ್ಕೆ ತರ ಹೋಮ ಮಾಡ್ತಾರ ಅಲ್ಲಿ ಇಲ್ಲ ಇಲ್ಲ ಆತರ ದೇವ್ರು ಹಂಗೆ ಇಷ್ಟ ಇಲ್ಲ. ಹಂಗಾದ್ರೆ ಇವರು ಎತ್ತ ಅವನು ಮಗಳು ಹಂಗೆ ಏನು ಮಾಡಿಲ್ಲ, ಬೆಂಕಿಯಲ್ಲಿ ಸುತ್ತಿಲ್ಲ, ಹೋಮ ಮಾಡಿ ಇಲ್ಲ. ಹಂಗಾದ್ರೆ ಹೆಂಗೆ ತಿನ್ಸ್ಕೊಳ್ಳು ಅಂದ್ರೆ ಇವರು ಇನ್ನೊಂದು ವಚನ ವರ್ಣಿಸಿ ಅದು ಕನ್ನಿ ಅವ್ರ ಕನ್ನಿಗೋಸ್ಕರ ಅವ್ರು ದುಃಖ ಪಟ್ಟಿಲ್ವಾ, ಅದಕ್ಕೋಸ್ಕರ ಏನ್ ಮಾಡಿದಾರೆ ಆ ಒಪ್ಪಿ ದೇವ್ರ ಹತ್ರ ಏನ್ ಹೇಳ್ತೀವಿ ಏನ್ ಹೇಳ್ತಾರೆ ಒಪ್ಪಿಸ್ರೆ ನೋಡಿ ರೀಪ್ರಿಂಟ್ ನಂಬರ್ ಕೊಡ್ತೀನಿ ಅದ್ರ ಓದ್ಕೊಳ್ಳಿ. ರೀಪ್ರಿಂಟ್ ನಂಬರ್ 2897 ಅದ್ರಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ, ರಜಲ್ ರೈಟಿಂಗ್ಸ್ ಅಲ್ಲಿ ಹೇಳಿದ್ದಾರೆ ನೋಡಿ ಓದ್ಕೊಳ್ಳಿ ನೋಡಿ. ಇವರು ಎಪ್ತವನು ಹಂಗ ಬೆಂಕಿಯಲ್ಲಿ ಸುತ್ತಿಲ್ಲ ಅಂತ ಹೇಳ್ತಾರೆ. ಅವರು ಏನ್ ಮಾಡಿದ್ರೆ ಒಪ್ಕೊಟ್ಟಿದ್ದಾರೆ ಯಾರಿಗ, ಮಗಳನ್ನ ದೇವ್ರಿಗೆ ಒಪ್ಕೊಟ್ಟಿದ್ದಾರೆ ಅಂತ. ಹಂಗಾದ್ರೆ ಲೈಫ್ ಲಾಂಗ್ ಏನ್ ಮಾಡ್ಬೇಕು, ಕನ್ನಿ ಸ್ತ್ರೀ ಆದ ಇಲ್ವಾ, ಅದಕ್ಕೋಸ್ಕರವೇ ಆ ದುಃಖ ಪಟ್ಟು ಅವ್ರು ಮಲೆ ಕಟ್ಟಕ್ಕೆ ಹೋಗಿದ್ರು ಇಲ್ವಾ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಲೈಫ್ ಅಲ್ಲಿ ಏನು ಮದುವೆ ಇಲ್ಲ ಏನಾದ್ರು ಅವ್ರು ಏನು ಲಾಸ್ಟ್ ವರೆಗ್ ಲಾಸ್ಟ್ ಕೊನೆಯವರೆಗೂ ಅವ್ರು ಏನ್ ಮಾಡ್ಬೇಕು ದೇವ್ರಕ್ಕಾಗೆ ಒಸ್ಕರವೇ ಮಾಡ್ಬೇಕು ಅಂತ ದೇವ್ರು ಆಗಿರ್ತಾರ. ಅದೇ ಸಮಸ್ಯೆ ಈ ತರ ವ್ಯಕ್ತವನ್ನು ಏನ್ ಮಾಡಿದ್ದಾರೆ ಪ್ರಾರ್ಥನೆಯಲ್ಲಿ ದೇವ್ರ ಏನ್ ಕೇಳಿದ್ರೆ ದೇವ್ರು ನೆರವೇರಿಸಿದ್ದಾರೆ. ಇವ್ರು ಏನ್ ನೆರವೇರಿಸಿದ್ದಾರೆ, ಇವರು ನೆರವೇರಿಸಿದ್ದಾರೆ. ಯಾಕಂದ್ರೆ ಆ ಕಾಲದಲ್ಲಿ ದುಃಖ ಬರುತ್ತೆ ಇಲ್ವಾ, ಏನು ಪ್ರಾರ್ಥನೆಯಲ್ಲಿ ಕೇಳಿದ್ರೆ ದೇವ್ರು ಕೊಟ್ರೆ ಇವ್ರಿಗೂ ಮನಸ್ಸು ಏನಿದೆ ಕೊಡ್ಬೇಕು ಇಲ್ವಾ. ಅದೇ ಅನ್ನಾಗ ಹಂಗೆ ಮಾಡಿದ್ದಾರೆ, ಇವರು ಏನ್ ಮಾಡಿದ್ದಾರೆ ದೇವರು ನೆರವೇರಿಸಿದ್ದಾರೆ ಅಂತ ನೋಡ್ತೀವಿ. ಆಮೇಲೆ ಹೊಸ ಉಡುಬಡಿಕೆಯಲ್ಲಿ ಬೇರೆ ಯಾರಾದ್ರು ಹಂಗ ಮಾಡಿದಾರ ಆತರ, ಹೊಸ ಉಡುಬಡಿಕೆಯಲ್ಲಿ ಬೇರೆ ಏನ ಅಂಶ ಇದೆಯಾ ಆತರ ನೋಡಿದ್ರೆ ಹೊಸ ಉಡುಬಡಿಕೆಯಲ್ಲಿ ಏನ್ ನಡೀತದೆ ಅಂದ್ರೆ ಏರೋದು ಗೊತ್ತಾ, ಏರೋದು ಅವ್ನೇನ್ ಮಾಡ್ತಾನೆ ತಾನಕನ ಯೋಗಾನ ಅವ್ನೇನ್ ಮಾಡ್ತಾನೆ ಓದಿ ಮಾರ್ಕು ಆರನೇ ಅಧ್ಯಾಯ 23 ವಚನ ಓದಿ, ಮಾರ್ಕು 6 23 ವಚನ. ನೀನು ನಿನ್ನನ್ನು ಏನು ಕೇಳಿಕೊಂಡರೂ ಸರಿ, ನೀನು ನನ್ನನ್ನು ಏನು ಕೇಳಿಕೊಂಡರೂ ಸರಿ, ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ನೋಡಿ ಯಾರು ಹೇಳಿದ್ರು, ಏರೋದನು ಇಲ್ವಾ. ಯಾಕೆ ಆತ ಹೇಳ್ತಾನೆ, ಏರೋದು ಯಾರು ಮಗಳಿಗೆ ಹೇಳ್ತಾನೆ
ರಾಜ್ಯದಲ್ಲಿ ಅರ್ಥ ಏನ್ ಮಾಡ್ತೀನಿ ಏನಾದ್ರು ಕೊಡ್ತೀನಿ ಅಂತ ಅವರು ಮಾತಾಡ್ತಾರೆ. ಆನೆ ಏನು ಆನೆಗಳು ಕೊಡ್ತಾರೆ, ಆನೆ ಇಂಟು ಹೇಳ್ತಾರೆ. ಇವನು ಏನ್ ಮಾಡ್ತಾರೆ, ಇವರೋದಿಲ್ಲ ಅಂತ ಆ ತಾಯಿ ಹತ್ರ ಹೋಗಿ ಏನ್ ಕೇಳ್ಬೋದು ಏನು ಕೇಳ್ಬೋದು ಅಂತ ಅವ್ರು ಹೇಳ್ತಾರೆ. ಕಾಣಕನ ಪ್ರಮಾಣ ಅವ್ರ ತಲೆ ಏನ್ ಮಾಡ್ತಾರೆ ನೋಡಿ ಬಂದು ಕೇಳ್ತಾರೆ. ಕೇಳ್ಬಿಟ್ಟು ಕೇಳಿದ್ರೆ ಏನಾಗ್ತದೆ, ಅವ್ರು ಏನ್ ಮಾಡ್ತಾರೆ ದುಃಖ ನೋಡಿ ಓದಿ ಹಂಗೆ ಓಡಿ ನೆಕ್ಸ್ಟ್ ವರ್ಷ ಹಂಗೆ ಓಡಿ ಮಾರ್ಕು ಆರು ಇಪ್ಪತ್ತು ನಾಲ್ಕು. ಆಗ ಅವಳು ಹೊರಕ್ಕೆ ಹೋಗಿ ನಾನು ಏನು ಕೇಳಿಕೊಳ್ಳಲಿ ಎಂದು ತನ್ನ ತಾಯಿಯನ್ನು ಕೇಳಲಾಗಿ ಅವಳು ಸ್ನಾನಿಕನಾದ ಯೋಹಾನನ ತಲೆಯನ್ನು ಕೇಳಿಕೋ ಅಂದಳು. ಕೂಡಲೇ ಅವಳು ಅರಸನ ಬಳಿಗೆ ಅವಸರದಿಂದ ಬಂದು ಈ ಕ್ಷಣದಲ್ಲೇ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡಬೇಕೆಂದು ತನ್ನ ಕೋರಿಕೆ ಎಂದು ಅರಿಕೆ ಮಾಡಿಕೊಂಡಳು. ಓದ್ಲಾ ಬ್ರದರ್. ಅದಕ್ಕೆ ಅರಸನು ಬಹು ದುಃಖಪಟ್ಟರು. ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅವಳನ್ನು ಅಸಡ್ಡೆ ಮಾಡುವುದಕ್ಕೆ ಮನಸ್ಸಿಲ್ಲದೆ ಕೂಡಲೇ ತನ್ನ ಮೈಗಾವಲಿನ ಸಿಪಾಯಿಗಳಲ್ಲಿ ಒಬ್ಬನಿಗೆ ನೀನು ಹೋಗಿ ಯೋಹಾನನ ತಲೆಯನ್ನು ತಂದುಕೊಡು ಎಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು. ಅವನು ಹೋಗಿ ಇವಾಗ ಏನ್ ಮಾಡ್ತಾನೆ ಅವರು ಯೋಹಾನ ಸ್ವಾಮಿ ಸ್ನಾನಿಕನ ತಲೆ ಯಾಕೆ ಕೇಳ್ಬೋದು, ಬೇರೆ ಯಾರು ಕೇಳ್ಬೋದು ಯಾಕೆ ಯೋಹಾನ ಸ್ನಾನಿಕನ ತಲೆ ಯಾಕೆ ಕೇಳ್ಬೋದು, ಎಷ್ಟು ಕೋಪ ಇದೆ ನೋಡಿ ಯಾರಕ್ಕೂ ಇರೋದೇ. ಯಾಕೆಂದ್ರೆ ಇವರು ಫಿಲಿಪ್ ಇದ್ದಾರೆ, ಫಿಲಿಪ್ ಅವ್ರು ಏನ್ ಮಾಡ್ತಾರೆ ಇವರೋದನ್ನ ಖಂಡಿಸ್ತಾರೆ. ನೀವು ಅಣ್ಣನ ಹೆಂಡತಿ ಏನ್ ಮಾಡ್ತೀರಾ ಇಟ್ಕೊಂಡಿದ್ದೀರಾ ಅದು ಸರಿಯಲ್ಲ ಅಂತ ಖಂಡಿಸ್ತಾರೆ. ಯಾರು ಯಾರು ಖಂಡಿಸ್ತಾರೆ ಸ್ಥಾನಕ್ಕೆ ಯೋಹಾನ ಸ್ಥಾನಕರು ಖಂಡಿಸ್ತಾರೆ. ಅದಕ್ಕೂ ಅವ್ರಿಗೂ ಕೋಪ, ಅವ್ರಿಗಿಂತ ಏನ್ ಮಾಡ್ಬೇಕಂತ ಕೊಲೆ ಮಾಡ್ಬೇಕಂತ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಅದು ಆಗಲ್ಲ ಇಲ್ವಾ. ಹೇಳೋದು ಏನ್ ಮಾಡ್ತಾನೆ ದೇವಸ್ಥಾನಕ್ಕೆ ಸ್ಥಾನಕ್ಕೆ ಸ್ವಲ್ಪ ಭಯ ಭಯ ಬಿಟ್ಟು ಇಲ್ವಾ. ಆಮೇಲೆ ಏನ್ ಮಾಡ್ತಾರೆ ಇದ್ರು ಈ ತರ ಅವರು ದೇವಸ್ಥಾನ ಏನ್ ಮಾಡ್ತಾರೆ ಸ್ಥಾನಕ್ಕೆ ತಾನೆ ಏನಿದ್ರು ಅಂತ ನೋಡ್ತೀವಿ. ಆಮೇಲೆ ಸಮಯ ಸಮಯ ಇದು ಇದು ಏನಾಯ್ತ ದುಃಖಪಟ್ಟು ಏನ್ ಮಾಡ್ತಾರೆ ಅವ್ರ ಆನೆ ಇಟ್ಟು ಕೊಟ್ಟಿರ್ಬಿಡ್ವಾ. ಆನೆ ಇಟ್ಟು ಪ್ರಕಾರ ಏನ್ ಮಾಡಿದ್ದಾರೆ ಅದು ಸ್ಥಾನಕ್ಕೆ ನೋಡ್ತಾನೆ ಕೊಡ್ತಾ ಕೊಡ್ತಾರೆ ಕೊಡ್ತಾರೆ ಇಲ್ವಾ. ನೋಡಿ ಈ ತರ ಅವ್ರು ಆನೆ ಇಟ್ಟು ಏನ್ ಮಾಡಿ ಮಾತು ಈ ತರ ಮಾಡಿದ್ರೆ ಅವ್ರು ನೆರವೇರಿಸ್ತಾರೆ ಗೊತ್ತಾ. ಆಮೇಲೆ ಸೊಲ್ಪ ಸೊಲ್ಪ ಇನ್ನೊಂದು ನೋಡಿದ್ರೆ ಆಮೇಲೆ ಪೇತ್ರನು ಪೇತ್ರನು ಕೂಡ ಏನ್ ಮಾಡ್ತಾರೆ ಆನೆ ಇಟ್ಟು ಏನಂತಾರೆ ಆನೆಗಳಿಟ್ಟು ಯೇಸು ಸ್ವಾಮಿ ಹತ್ರ ಮಾತಾಡ್ತಾರೆ ಏನಂತ ಏನಂತ ಅಂದ್ರೆ ಮತ್ತಯ ಇವತ್ತು ಇಪ್ಪತ್ತಾರನೇ ವಚನ ಮೂವತ್ತು ಒಂದು ಓದಿ. ಆಗ ಯೇಸು ಅವರಿಗೆ ನೀವೆಲ್ಲರೂ ಈ ರಾತ್ರಿ ನನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿಯುವಿರಿ, ಕುರುಬನನ್ನು ಹೊಡೆಯುವನು ಹಿಂಡಿನ ಕುರಿಗಳು ಚದರಿ ಹೋಗುವು ಎಂದು ಬರೆದದೆಯಲ್ಲ, ಆದರೆ ನಾನು ಜೀವಿತನಾಗಿ ಎದ್ದ ಮೇಲೆ ನಿಮ್ಮ ಮುಂದೆ ಗಲೀಲಾಯಕ್ಕೆ ಹೋಗುವೆನು ಎಂದು ಹೇಳಿದನು. ಪೇತ್ರನು ಆತನಿಗೆ ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟು ಹಿಂಜರಿದರೂ ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು ಏಸು ಅವನಿಗೆ ನಿತ್ಯವಾಗಿ ಹೇಳುತ್ತೇನೆ ಸತ್ಯವಾಗಿ ಹೇಳುತ್ತೇನೆ ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ನನ್ನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಎಂದನು. ಪೇತ್ರನು ಆತನಿಗೆ ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂದು ಹೇಳಿದನು. ನೋಡಿ ಪೇತ್ರನು ಏನ್ ಮಾಡ್ತಾರೆ ಆಮೇಲೆ ಪೇತ್ರನಕ್ಕೂ ದುಃಖ 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 ಏನ್ ದುಃಖ ಆಗುತ್ತೆ ಸೆವೆಂತ್ ಫೋರ್ ವಚನ ಆನೆಗಳು ಇಚ್ಚುತ್ತಾನೆ ನೋಡಿ ಸೆವೆಂತ್ ಫೋರ್ ವಚನ ಇಪ್ಪತ್ತಾರು. ಆ ಮನುಷ್ಯನನ್ನು ನಾನು ಅರಿಯನೆಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ
ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ನೋಡಿ ಪೇದ್ರು ಎಷ್ಟು ಆಣೆ ಇಟ್ಟು ಆಣೆ ಇಡ್ತಾನೆ ಇಲ್ವಾ? ಎಸ್ ಸ್ವಾಮಿ. ಆಮೇಲೆ ಸೋರಿದ್ರೆ ಆಮೇಲೆ ದುಃಖ ಪಡ್ತಾರೆ ಯಾರು? ಈ ತರ ಅವ್ರು ಅಲ್ಲಿ ಪಾಠ ಆಗುತ್ತಾರೆ. ಆಮೇಲೆ ಸೋರಿದ್ರೆ ಈ ತರ ಬೈಬಲಲ್ಲಿ ಈ ತರ ನೆರವೇರಿಸ್ತಾರೆ ಇಲ್ವಾ? ದುಃಖ ಪಟ್ಟರೆ ಅವ್ರು ನೆರವೇರಿಸ್ತಾರೆ. ಯಾವ ವಿಷಯದಲ್ಲಿ ಅವರು ಹೇಳ್ತಾರೆ ಆ ವಿಷಯದಲ್ಲಿ ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ಪ್ರಾರ್ಥನೆಯಲ್ಲಿ ಕೇಳ್ತಾರೆ, ಪ್ರಾರ್ಥನೆಯಲ್ಲಿ ಕೇಳಿಬಿಟ್ರೆ ಏನ್ ಕೇಳ್ತಾರೆ ಅದು ದೇವ್ರು ನೆರವೇರಿಸ್ತಾರೆ. ಆಮೇಲೆ ಇವರು ಏನ್ ಮಾಡ್ತಾರೆ? ನೆರವೇರಿಸ್ತಾರೆ ಇಲ್ವಾ? ಆಮೇಲೆ ಇಸ್ರಾಯೇಲ್ ಜನಗಳಿಗೆ ಹೇಳುವಾಗ ಅವ್ರಿಗೂ ದೇವರು ಏನ್ ಹೇಳ್ತಾರೆ? ಒಬ್ಬವನಿಗೆ ಏನ್ ಮಾಡ್ಬಾರ್ದು, ಸುಲಾನೆ ಇಡಬಾರ್ದು ಇಲ್ವಾ? ಈ ತರಗಳು ಮಾಡಬಾರ್ದು ಅಂತ ಹೇಳ್ತಾರೆ. ನಿನ್ನ ಆನೆಗಳು ದೇವ್ರ ಮುಂದಾನೆ ಆಮೇಲೆ ಸಂವತ್ಸರಿಗೆ ಈ ತರ ದೇವ್ರ ಮುಂದೆ ಏನ್ ಮಾಡ್ತಾರೆ? ಕೆಲವರು ದೇವರು ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ? ನೆರವೇರಿಸ್ತಾರೆ. ಇವಾಗ ನಮಕ್ಕೆ ನಮಕ್ಕೆ ಏನ್ ಅಂದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ನೋಡೋಣ. ಮ್ಯಾಥ್ಯೂ 5th chapter 34 ಮತ್ತಯ್ಯ 5:34. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಆಣೆಯನ್ನೇ ಇಡಬೇಡ, ಆಕಾಶದ ಮೇಲೆ ಆಣೆ ಇಡಬೇಡ, ಅದು ದೇವರ ಸಿಂಹಾಸನವು. ಭೂಮಿಯ ಮೇಲೆ ಆಣೆ ಇಡಬೇಡ, ಅದು ಆತನ ಪಾದಪೀಠವು. ಯೆರೂಸಲೇಮಿನ ಮೇಲೆ ಆಣೆ ಇಡಬೇಡ, ಅದು ದೊಡ್ಡ ಅರಸನ ಪಟ್ಟಣವಾಗಿದೆ. ನಿನ್ನ ತಲೆಯ ಮೇಲೆ ಕೂಡ ಆಣೆ ಇಡಬೇಡ. ನೀನು ಒಂದು ಕೂದಲನ್ನಾದರೂ ಬೆಳ್ಳಗೆ ಅಥವಾ ಕರ್ರಗೆ ಮಾಡಲಾರಿ, ಆದರೆ ನಿಮ್ಮ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಅಲ್ಲ ಎಂದಿರಲಿ. ಇದಕ್ಕಿಂತ ಹೆಚ್ಚಾದದ್ದು ಸೈತಾನನಿಂದ ಬಂದದ್ದು. ಯೇಸು ಸ್ವಾಮಿ ಹೇಳ್ತಾರ ಇಲ್ವಾ, ನೀವೇನ್ ಮಾಡಿ ಯಾವ್ದ ಮೇಲೆ ಆಣೆ ಇಡಬಾರ್ದು ಅಂತ ಹೇಳ್ಬೇಡಿ ಇಲ್ವಾ? ಅಲ್ಲಿ ಹಳೆ ಉಡಂಬಡಿಕೆಯಲ್ಲಿ ಏನ್ ಮಾಡ್ತಾರೆ? ನೀವು ಆನೆಗಳು ಏನ್ ಮಾಡಿ ನೆರವೇರಿಸಿರ್ತಾರೆ, ಇಲ್ಲಿ ಆನೆ ಇಡಬಾರ್ದು ಅಂತ ಹೇಳ್ತಾರೆ. ನೋಡಿ ಸಮರಸ್ತವ್ರೆ ಈ ದೇವರು ನಮ್ಮ ಕರ್ತನ ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ? ಆಕಾಶ ಮೇಲೆ ಆನೆ ಇಡಬಾರ್ದು. ಆಕಾಶ ಯಾರಿದ್ದು? ದೇವರಿದ್ದ ಇಲ್ವಾ? ಅದೇ ಸಮರಸ್ತವ್ರೆ ಈ ತರ ಕರ್ತನ ಯೇಸು ಸ್ವಾಮಿ ಹೇಳ್ತಾರೆ. ಇವಾಗ ನಾವು ಆನೆ ಇಡಬೇಕಾ? ಅದಕ್ಕೆ ಲಕ್ಷ್ಮಿ ಇಲ್ವಾ? ಆಣೆ ಇಡಬೇಕಾ ಅಂದ್ರೆ ಯಾಕೋಬು ಹೇಳ್ತಾರೆ ನೋಡಿ, ಯಾಕೋಬು 5:12. ಯಾಕೋಬು 5:12. ಮುಖ್ಯವಾಗಿ ನನ್ನ ಸಹೋದರರೇ, ಆಣೆ ಇಡಲೇಬೇಡಿರಿ. ಆಕಾಶದ ಮೇಲಾಗಲಿ ಭೂಮಿಯ ಮೇಲಾಗಲಿ ಇನ್ನಾತ್ರ ಮೇಲಾಗಲಿ ಆಣೆ ಇಡಬೇಡಿರಿ. ಹೌದೆಂದು ಹೇಳಬೇಕಾದರೆ ಹೌದೆನ್ನಿರಿ, ಅಲ್ಲವೆನ್ನಬೇಕಾದರೆ ಅಲ್ಲವೆನ್ನಿರಿ. ಹೀಗಾದರೆ ನೀವು ನ್ಯಾಯ ವಿಚಾರಣೆಗೆ ಗುರಿಯಾಗುವುದಿಲ್ಲ. ಕುಡಿ ಬಂದಿದ್ದೀರಾ, ನಾವು ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ವಿ ಇವಾಗ ಇವಾಗ ನಾವು ಹೆಂಗಿರ್ತೀವಿ ಅದು ಯೋಚನೆ ಮಾಡ್ತೀವಿ. ದೇವ್ರಿಗೆ ಉಡಂಬಡಿಕೆ ಮಾಡುವಾಗ ಕಾಲದಲ್ಲಿಂದ ಇವರಿಗೂ ದೇವ್ರಿಗೆ ದೃಷ್ಟಿಯಲ್ಲಿ ನಾವು ಹೆಂಗಿ ನಡೀತೀವಿ ಯೋಚನೆ ಮಾಡ್ತೀವಿ ಇವಾ? ಒಬ್ಬರೊಬ್ಬರಿಗೆ ಮಾತಾಡುವಾಗ ನಮ್ಮ ಆಣೆ ಇಡ್ತೀವ್ಯಾ, ಹರಕೆ ಇಡ್ತೀವ್ಯಾ, ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತ ಮಾತು ಕೊಡ್ತೀವ್ಯಾ? ಯೋಚನೆ ಮಾಡಬೇಕು ಸೌರಸ್ಸು ಇಲ್ವಾ? ಪ್ರಪಂಚದಲ್ಲಿ ನೋಡುವಾಗ ಅವ್ರು ಆಣೆ ಇಡ್ತಾರೆ, ಸತ್ಯ ಪ್ರಾಮಿಸ್ ಮಾಡ್ತಾರೆ, ಯಾವುದು ಕೇಳಿದ್ರೆ ಏನ್ ಮಾಡ್ತಾರೆ ಪ್ರಾಮಿಸ್ ಮಾಡಿ, ಈ ತರ ಮಾಡಿ ಆ ತರ ಮಾಡಿ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಏನ್ ಮಾಡ್ತಾರೆ, ನ್ಯಾಯ ವಿಚಾರಣೆಯಲ್ಲಿ ಏನ್ ಮಾಡ್ತಾರೆ? ಸತ್ಯ ಮಾಡಿ ಎಲ್ಲಿ ಬೈಬಲ್ ಇಟ್ಕೊಂಡು ಯಾವ ಭಾಷೆ, ಯಾವ ಇದು ಕ್ರಿಶ್ಚಿಯನ್ ಅಂದ್ರೆ ಬೈಬಲ್, ಇಸ್ಲಾಂ ಅಂದ್ರೆ ಕುರಾನ್,
ಹಿಂದೂಸ್ ಅಂದ್ರೆ ಭಗವದ್ಗೀತೆ ಅದು ಇಟ್ಕೊಂಡು ಏನ್ ಮಾಡಿದ್ರು ಸತ್ಯ ಹೆಂಗಿಂತ ನೋಡಿ ಆತರ ಮಾಡ್ಬೋದು ಆತರ ಮಾಡಬಾರ್ದು. ಯಾಕಂದ್ರೆ ನಾವು ಯಾರು ದೇವರ ಮಕ್ಕಳು ಇಲ್ವಾ? ದೇವರ ಮಕ್ಕಳು ದೇವರಕ್ಕೆ ಏನ್ ಮಾಡಿದ್ದಾರೆ? ನಾವು ಎಲ್ಲ ಒಪ್ಪಿಸಿ ಕೊಟ್ಟಿದ್ವಿ ಇಲ್ವಾ? ಅದು ದೇವರು ಪವಿತ್ರ ಆತ್ಮ ನಮ್ಗೆ ಕೊಟ್ಟಿದ್ದಾರೆ. ನಾವು ಒವ್ವೊಂದು ದಿವಸದಲ್ಲಿ ದೇವರು ಪವಿತ್ರ ಆತ್ಮದಲ್ಲಿ ಏನ್ ಮಾಡ್ತಾರೆ ನಡೆಸಿದ್ದಾರೆ ಇಲ್ವಾ? ನಾವು ಹಾಳು ಇಡಬಾರ್ದು. ಯಾಕಂದ್ರೆ ಪ್ರಾಮಿಸ್ ಮಾಡಬಾರ್ದು, ಅರಿಕೆ ಹೇಳಬಾರ್ದು, ಒಬ್ಬರೊಬ್ಬರಿಗೆ ಸತ್ಯ ಹೇಳ್ಬಾರ್ದು, ಪ್ರಾಮಿಸ್ ಮಾಡಬಾರ್ದು. ಯಾಕಂದ್ರೆ ವಾಕ್ ಕೊಡ್ತೀವಿ ಯಾರ ಹತ್ರ? ಪ್ರೊಫೆಸರ್ ಹತ್ರ, ಇಲ್ಲಾಂದ್ರೆ ಕೆಲಸದಲ್ಲಿ ಇಲ್ವಾ? ಈ ತರ ವಾಕ್ ಕೊಡ್ತೀವಿ, ಈ ತರ ಮಾಡ್ತೀನಿ, ಆ ತರ ಮಾಡ್ತೀನಿ ಅಂತ ಏನ್ ಮಾಡ್ತೀವಿ? ವಾಕ್ ಕೊಡ್ತೀವಿ ಇಲ್ವಾ? ಅದೆಲ್ಲ ಕೊಡಬಾರ್ದು. ಯಾಕಂದ್ರೆ ಈ ಅವ್ರ ಹತ್ರ ಮಾತು ಎಂದ ಕೊಡ್ಬೇಕಂದ್ರೆ ದೇವ ಚಿತ್ತ ಆದ್ರೆ ಮಾಡ್ತೀನಿ, ದೇವ ಚಿತ್ತ ಅಂದ್ರೆ ಕೊಡ್ತೀನಿ, ಈ ತರ ಮಾತು ಮಾತಾಡ್ತೀವಿ. ನಾವು ಇಷ್ಟ ಪರವಾಗಿ ಮಾತಾಡಬಾರ್ದು. ಯಾಕಂದ್ರೆ ನಾವು ಯಾರು? ದೇವ್ರ ಮಕ್ಕಳು ಇಲ್ವಾ? ದೇವ್ರ ಬಗ್ಗೆ ನಾವು ದೇವ್ರಕ್ಕೂ ಫುಲ್ಲನ್ ಏನ್ ಮಾಡ್ತೀವಿ? ಒಪ್ಪು ಕೊಟ್ಟಿದ್ವಿ ಇಲ್ವಾ? ಅದು ನೆನೆಸ್ಬೇಕು ಸಹೋದರ. ಅದೇ ಹೊಸ ವಚನ ಹೇಳ್ತಾರೆ ನೋಡಿ, ಸಕರೇನು 8:16-17, ಸಕರೇನು 8:16-17. ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಜಕರಿಯ 8 ಅಲ್ಲ ಬ್ರದರ್? ನೀವು ಮಾಡಬೇಕಾದ ಕಾರ್ಯಗಳು ಇವೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ನಿಜವನ್ನೇ ಆಡಲಿ. ನಿಮ್ಮ ಚಾವಡಿಗಳಲ್ಲಿ ಸತ್ಯವನ್ನು, ಸಮಾಧಾನ ಪ್ರಧಾನ ನ್ಯಾಯವನ್ನು ಸ್ಥಾಪಿಸಿರಿ. ನಿಮ್ಮಲ್ಲಿ ಯಾವನು ತನ್ನ ಹೃದಯದಲ್ಲಿ ನೆರೆಯವನಿಗೆ ಕೇಡನ್ನು ಬಯಸಿದಿರಲಿ. ಸುಳ್ಳು ಸಾಕ್ಷಿಗೆ ಎಂದೂ ಸಂತೋಷ ಪಡಬೇಡಿರಿ. ಇವುಗಳನ್ನೆಲ್ಲ ದ್ವೇಷಿಸುವವನಾಗಿದ್ದೇನೆ. ಇದು ಯಹೋವನ ನುಡಿ. ನೋಡಿ, ಇದು ಯಹೋವ ನುಡಿ. ಸುಳ್ಳು ಸಾಕ್ಷಿ ಏನ್ ಮಾಡ್ಬೇಕು? ದೇವರಿಗೂ ಇಷ್ಟ ಇಲ್ಲ ಇಲ್ವಾ? ನಾವು ಸತ್ಯವಾಗ ನಿಜವಾಗ ಹೇಳ್ಬೇಕು. ನಮ್ಮ ಜೀವನದಲ್ಲಿ ನಿಜವಾಗ ಏನ್ ಮಾಡುದು? ಸತ್ಯವಾಗ ವಿಷಯಗಳು ಹೇಳ್ಬೇಕು ಇಲ್ವಾ? ನಮ್ಮ ಇಷ್ಟ ಪ್ರಕಾರ ಸುಳ್ಳಾನೆ ಇಡಬಾರ್ದು. ದೇವ್ರ ಕಾಲಕ್ಕೆ ಇಷ್ಟ ಇಲ್ಲ ಇಲ್ವಾ? ಸಮಸ್ಯೆ ಯೋಚನೆ ಮಾಡಿ ನಮ್ಮ ಜೀವನದಲ್ಲಿ ಏನೇನೋ ಮಾತಾಡ್ತೀವಿ, ಬಾಯಿಗೆ ಬರುವುದೆಲ್ಲ ಮಾತಾಡ್ತೀವಿ. ಯೋಚನೆ ಮಾಡಿ ಮಾತಾಡ್ಬೇಕು ಸಮಸ್ಯೆ. ನಾವು ದೇವ್ರ ಮಕ್ಕಳಾಗ್ತೀವಿ. ದೇವರು ನಮಗ್ ಏನ್ ಇಟ್ಟಿದ್ದಾರೆ? ನಮಗ್ ಪರಲೋಕ ಇಲ್ವಾ? ನಮಗ್ ಏನ್ ಇಟ್ಟಿದ್ದಾರೆ? ಪರಲೋಕ ಇಟ್ಟಿದ್ದಾರೆ ಇಲ್ವಾ? ನಾವು ಈ ಭೂಲೋಕದಲ್ಲಿ ಇರಲ್ಲ ಇಲ್ವಾ? ಪರಲೋಕ ಹೋಗ್ಬೇಕಾಯ್ತು ಇಲ್ವಾ? ಸೌರಸ್ವರೇ ನಮ್ಮ ಜೀವನದಲ್ಲಿ ದೇವ್ರಿಗೆ ಏನ್ ಮಾಡಿದ್ರು? ಫುಲ್ ಅಂಡ್ ಫುಲ್ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಮುಂಚೆ ಅದು ವಸನ ಓದಿ, ಸಂಗೀತ ಅದು ಕೀರ್ತನೆಗಳು 116:14, ಕೀರ್ತನೆಗಳು 116:14 ವಚನ ಅಂತ ಓದಿ. ಕೀರ್ತನೆಗಳು 116:14 ವಚನ. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಯೆಹೋವನಿಗೆ ಒತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆ ಸಲ್ಲಿಸುವೆನು. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ. ಯೆಹೋವನು ಕರುಣಿಸುವನು. ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನೂ ಆಗಿದ್ದೇನೆ. ನನ್ನ ಬಂಧನಗಳನ್ನು ಬಿಚ್ಚಿ ಬಿಟ್ಟಿದ್ದಿ. ನಾನು ನಿನಗೆ ಕೃತಜ್ಞತೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವೆನು. ಯೆಹೋವನ ನಾಮವನ್ನು ಪ್ರಖ್ಯಾತಪಡಿಸುವೆನು. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ
ಆತನಿಗೆ ಹೊತ್ತ ಹರಕೆಗಳನ್ನು ಆತನ ಎಲ್ಲಾ ಜನರ ಮುಂದೆಯೂ ಸಲ್ಲಿಸುವೆನು. ಯಾಹುವಿಗೆ ಸ್ತೋತ್ರ. ದೇವರು ದೇವರ ಹತ್ರ ಏನ್ ಮಾಡ್ತು ಹರಿಕೆ ಮಾಡ್ತು ಏನಂತ ದೇವರ ಚಿತ್ತದಿಂದ ಏನ್ ಮಾಡ್ತು ನೆರವೇರಿಸ್ತೀನಿ ಅಂತ ಒತ್ತು ಕೊಟ್ಟಿವಿ ಇವಾ. ಇವಾಗ ಅದೇ ನಾವು ನೆರವೇರಿಸ್ತೀವ. ಯಾಕಂದ್ರೆ ದೇವರ ಬಗ್ಗೆ ನಮ್ಗೆ ಎಲ್ರಿಗೂ ಗೊತ್ತು ಇಲ್ವಾ. ದೇವ್ರಿಗೆ ಏನ್ ಇಷ್ಟ ಇದೆ ಅದು ನಾವು ಮಾಡ್ತಾ ಇರ್ತೀವಿ ಇಲ್ವಾ. ದೇವ್ರಿಗೆ ಏನ್ ಇಷ್ಟ ಈ ಲೋಕದಲ್ಲಿ ಏನ್ ಮಾಡ್ತೀವಿ ಬಾಳ್ಬೇಕಾ ನೋಡಿದ್ರೆ ಇಲ್ಲ. ಯಾಕಂದ್ರೆ ದೇವ್ರ ಬಗ್ಗೆ ಇಷ್ಟ ಇಲ್ಲ, ದೇವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಇಲ್ವಾ. ಯಾಕಂದ್ರೆ ದೇವರು ನಮ್ ಕೊಟ್ಟ ಆಶೀರ್ವಾದ ಹೆಂಗಿದೆ ಹಿಂಗೆ ಇಲ್ಲ ಬೇರೆ ಆಶೀರ್ವಾದ ಇದೆ ಇಲ್ವಾ. ಅದಕ್ಕೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ಭೂಲೋಕ ಬಂದು ಏನ್ ಮಾಡಿದ್ದಾರೆ ನಮಗೋಸ್ಕರ ತಾನೇ ಬಿಟ್ಟಿದ್ದಾರೆ ಇಲ್ವಾ. ಸೌರಸ್ವರಲ್ಲಿ ಯೋಚನೆ ಮಾಡಿ ನಮ್ಮ ಕರ್ತನು ಯೇಸು ಸ್ವಾಮಿ ಎಷ್ಟು ದುಃಖ ಪಟ್ಟು ಎಷ್ಟು ಕಷ್ಟಪಟ್ಟು ಇಲ್ವಾ. ಯಾಕೆಂದ್ರೆ ನಾವು ಏನ್ ಮಾಡ್ಬೇಕು ನಮಗೆ ಜೀವನ ಕೊಟ್ಟರು ಅವ್ರ ಮೂಲಕ ಇಲ್ವಾ. ನಮಗೆ ಮಾತ್ರ ಅಲ್ಲ ಲೋಕದಲ್ಲಿ ಏನು ಲೋಕ ಇರುವ ಜನರುಗಳು ಎಲ್ರಿಗೂ ಏನ್ ಮಾಡಿದ್ದಾರೆ ಜೀವ ಕೊಟ್ಟಿದ್ದಾರೆ. ಯಾಕಂದ್ರೆ ಜೀವ ಕೊಟ್ಟಿದ್ದಾರೆ ಇವಾಗ ಸರ್ವೇಶ್ವರ ನೋಡಿ ನಮ್ಮ ಕರ್ತನ ಯೇಸು ಸ್ವಾಮಿ ಎಷ್ಟು ಒಳ್ಳೇದು ಮಾಡಿದ್ದಾರೆ ಇಲ್ವಾ. ದೇವರು ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನಮ್ಮಲ್ಲಿ ಇಲ್ವಾ. ಇಲ್ಲ ಮಕ್ಕಳ ಮೀದ ಅವ್ರ ಮಕ್ಕಳ ಮೀದ ಪ್ರೀತಿ ಇಟ್ಟಿದ್ದಾರೆ. ಆಮೇಲೆ ಲೋಕದಲ್ಲಿ ಇವ ಜನಗಳ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಯಾಕಂದ್ರೆ ಜೀವ ಕೊಟ್ಟಿದ್ದಾರೆ ಯೇಸು ಸರ್ವೇಶ್ವರಿಗೆ. ಇವಾಗ ನಾವು ಜೀವ ಏನ್ ಮಾಡಿದ್ವಿ ನಮ್ಮಲ್ಲಿ ಏನಿದೆ ಕರ್ತನ ಯೇಸು ಸ್ವಾಮಿನ ಜೀವನ ಇದೆ ಜೀವ ಇದೆ. ಆ ಜೀವ ಏನ್ ಮಾಡ್ತೀವಿ ಆ ಜೀವ ಏನ್ ಮಾಡ್ತೀವಿ ದೇವ್ರಿಗೆ ಒಪ್ಪಿಗೆ ಕೊಟ್ಟಿದ್ವಿ. ಸರ್ವೇಶ್ವರಿಗೆ ಆ ಜೀವ ನಮ್ಗೆ ಕೊಟ್ಟಿದ್ದಾರೆ. ಅದು ಮರಣ ಏನ್ ಮಾಡಬೇಕು ನಮ್ ಏನ್ ಮಾಡ್ಬೇಕು ದೇವ್ರಿಗೂ ನೀತಿಯಾಗಿರ್ಬೇಕು ದೇವ್ರಿಗೂ ದೃಷ್ಟಿಯಲ್ಲಿ ನಾವು ಒಳ್ಳೇದೇ ಮಾಡಬೇಕು. ಅದೇ ಇವಾಗ ನಾವು ಒಬ್ಬರೊಬ್ಬರಿಗೆ ನಡೆಯುವಾಗ ಸರ್ವೇಶ್ವರಿಗೆ ಮಾತು ಕೊಟ್ಟುವಾಗ ಮತ್ತೆ ನಮ್ಮ ಕ್ಯಾರೆಕ್ಟರ್ಸ್ ಇಲ್ವಾ ನಮ್ಮ ಕ್ಯಾರೆಕ್ಟರ್ಸ್ ಹೆಂಗಿದೆ ಇಲ್ವಾ ಆ ತರ ಅದನ್ನು ಯೋಚನೆ ಮಾಡಿಬಿಟ್ಟು ಇಲ್ವಾ. ಈ ತರ ಹಳೆ ಉಡಂಪಡಿಕೆಯಲ್ಲಿ ಏನ್ ಮಾಡಿದ್ದಾರೆ ಅವರು ಹೆಂಗ ಮಾತು ಕೊಟ್ರು ಅದು ಮಾತ್ರ ಏನ್ ಮಾಡಿದ್ದಾರೆ ನೆರವೇರಿಸಿದ್ದಾರೆ. ಇವಾಗ ಅವ್ರು ಯಾಕೆ ಹೆಂಗೆ ನೆರವೇರಿಸಿದ್ದಾರೆ ಅಂದ್ರೆ ಅವ್ರಿಗೆ ಏನ್ ಮಾಡಿದ್ದಾರೆ ದೇವರು ಇವ್ರು ಪ್ರಾರ್ಥನೆ ಮಾಡಿದ್ರು ದೇವರೇ ಈ ತರ ಏನ್ ಮಾಡಿ ನನಗೆ ಹೆಲ್ಪ್ ಮಾಡಿ ಅಂತ ಆ ತರ ದೇವರು ಹೆಲ್ಪ್ ಮಾಡ್ತಾರೆ. ಅವ್ರ ಪ್ರಾರ್ಥನೆಯಲ್ಲಿ ಅವರು ಇವ್ರು ನೆರವೇರಿಸ್ತಾರೆ. ಇವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡುವಾಗ ದೇವ್ರ ಹತ್ರ ಏನ್ ಕೇಳ್ತೀವಿ ನಮ್ಮ ದೇವರು ಇದು ಕೊಡಿ ಅದು ಕೊಡಿ ಅದು ಕೇಳ್ತೀವಿ ಕೇಳ್ಬಾರ್ದು ಇಲ್ವಾ. ದೇವರೇ ಕೆಲವ್ರು ಹೇಳ್ತಾರೆ ನೋಡಿ ಕೆಲವ್ರು ಹೇಳ್ಬಿಟ್ಟು ದೇವ್ರ ನನ್ಗೆ ಯಾವುದು ಹೆಲ್ಪ್ ಮಾಡಿದ್ರೆ ಏನ್ ಮಾಡ್ತೀವಿ ಸಭೆಗೆ ಬರ್ತೀನಿ ಇಲ್ವಾ ಅದಕ್ಕೆ ಮಾಡ್ತಾರೆ ಇಲ್ವಾ ಸಭೆಗೆ ಬರ್ತೀನಿ ಇಲ್ಲ ಅಂದ್ರೆ ಸಭೆಗೆ ಬರಲ್ಲ ಇಲ್ವಾ. ದೇವ್ರ ಹೆಲ್ಪ್ ಮಾಡ್ಕೊಂಡು ಹೇಳ್ಬೇಕು ಇಲ್ವಾ. ಆ ತರ ಯೋಚನೆ ಮಾಡ್ತಾರೆ ಆ ತರ ಬ್ರದರ್ಸು ಸಿಸ್ಟರ್ ಬರ್ತೀನಿ ಏನ್ ಮಾಡ್ತಾರೆ ಮಾತಾಡ್ತಾರೆ ಇಲ್ವಾ. ನಾವು ಕೇಳ್ತೀವಿ ಕಿವಿಯಲ್ಲಿ ಏನ್ ಮಾಡ್ತೀವಿ ಕೇಳಿಸ್ತಿಲ್ವಾ. ಸಭೆ ಯೋಚನೆ ಮಾಡಿ ಆ ತರ ನಾವು ಕೇಳ್ಬಾರ್ದು. ಯಾಕೆ ಕೇಳ್ಬಾರ್ದು ಈ ತರ ಎಲ್ಲ ಕೇಳ್ಬಾರ್ದಾ ಪ್ರಾರ್ಥನೆಯಲ್ಲಿ ದೇವ್ರ ಹತ್ರ ದೇವರ ಇದು ಕೊಡಿ ಅದ್ರ ಕೇಳ್ಬೋದಾ ಪ್ರಮಾಣ ಮಾಡ್ಬೋದಾ ಸೌರಸ್ವರ ಆ ತರ ನಾವು ಮಾಡಬಾರ್ದು. ಯಾಕಂದ್ರೆ ದೇವ್ರಿಗೆ ಎಲ್ಲ ಗೊತ್ತು ದೇವ್ರಿಗೂ ನಮ್ಮೆಲ್ಲ ಎಲ್ಲ ಗೊತ್ತು. ಏನಕ್ಕೆ ನಮ್ಗೆ ಏನಿಗೆ ಬೇಕು ದೇವ್ರಿಗೆ ಏನು ಎಲ್ಲ ಗೊತ್ತು ಕೊಡೋದಕ್ಕೆ ದೇವ್ರು ಹೆಂಗಿದಾರ ಸೌರಸ್ವರ. ನಾವು ರಾತ್ರಿಯಲ್ಲಿ ಮತ್ತು ಸೌರಸ್ವರ ಮತ್ತು ಅವ್ರ ಹತ್ರ ಏನ್ ಮಾಡುದು ಏನು ಕೇಳ್ಬಾರ್ದು ಇಲ್ವಾ. ಯಾಕಂದ್ರೆ ದೇವ್ರು ಕೊಡ್ತಾರೆ ದೇವ್ರು ನಡೆಸ್ತಾರೆ ಹಂಗೆ ನಂಬಿಕೆ ಇರ್ಬೋದು ದೇವ್ರನ್ನ ಇಲ್ಲ ಸಂಸ್ಕೃತಿ ಅದ್ರ ಲಾಭ ಇಟ್ಕೋಬೇಕು ಇಲ್ವಾ. ಆಮೇಲೆ ಇವಾಗ ಕ್ರಿಸ್ಟಂಡ್ ಸಭೆ ಮಧ್ಯೆ ಅವರು ಏನ್ ಮಾಡ್ತಾರೆ ಅವರು ಫುಲ್ ಅದೇ ಹೇಳ್ತಾರೆ ಪ್ರಮಾಣಗಳು ಮುಖ್ಯ. ಏನ್ ಪ್ರಮಾಣ ಮಾಡ್ತಾರೆ ಪ್ರೇಯರ್ ಇದು ಪ್ರಾರ್ಥನೆಯಲ್ಲಿ ಅದೇ ದೇವ್ರು ಇದು ಕೊಡಬೇಕು ಹಣ ಕಾಸು ಕೊಡಬೇಕು ಮನೆಗಳು ಕೊಡಬೇಕು ಕಾರು ಕೊಡಬೇಕು ಇದೇ ಕೇಳ್ತಾರೆ ಅವರು
ಇದೇ ಅವ್ರ ಏನು ಅದೇ ಆಶೀರ್ವಾದ ನೆನೆಸ್ಕೊಂಡಿದ್ದಾರೆ ಸಮರಸ್ವರಿಗೆ. ಅವರು ಅವರು ಅವ್ರು ಕೇಳ್ತಾ ಅದು ಸರಿನಾ, ಅದು ಅದು ಸರಿ ಇಲ್ಲ ಇಲ್ವಾ? ಆ ತರ ನಾವು ಬಾಗಿಲು ಬೆಲೆ ಆಚೆ ಬಂದಿದ್ದೀವಿ, ಸತ್ಯ ಯಾವ ಪ್ರಕಾರ ಬಂದಿದ್ದೀವಿ, ಇವಾಗ ನಾವು ಹೆಂಗಿರ್ತೀವಿ? ಅವ್ರು ಅವ್ರ ತರ ನಾವು ಇದ್ದೀವ್ಯಾ ಇಲ್ಲ ದೇವ್ರ ಪರ ನಾವು ಇದ್ದೀವಿಯ ಯೋಚನೆ ಮಾಡಬೇಕು ಸದಸ್ಯರಿಗೆ. ಆ ತರ ಈ ತರ ದೇವರು ನಾವು ನಮ್ಗೆಲ್ಲರಿಗೂ ಈ ತರ ಪಾಠ ಕೊಟ್ಟಿದ್ದಾರೆ. ನಾನು ನೆನೆಸ್ಕೊಂಡಿಟ್ಟು ಬರುವಾಗ ಮುಂಚೆ ಇದರಲ್ಲಿ ನಾವು ಹೆಂಗಿರ್ಬೇಕು ಅಂತ ದೇವ್ರು ಏನ್ ಮಾಡ್ತಾರೆ ಅವ್ರಿಗೂ ವಚನ ಮೂಲಕ ನಮಗೆ ಎಚ್ಚರಿಸುತ್ತಾರೆ ಸದಸ್ಯರಿಗೆ. ಆ ತರ ನಾವು ದೇವ್ರ ಬಗ್ಗೆ ದೇವ್ರ ಹತ್ರ ಅನ್ಕೆ ಮಾಡಿದೀವಿ. ಏನು ಅನ್ಕೆ ಮಾಡಿದೀವಿ? ದೇವರ ನಿಶ್ಚಿತ ಇದು ಯಾವುದು ಅದನ್ನ ನೆರವೇರಿಸ್ತೀವಿ. ಅದ್ರ ಪ್ರಕಾರ ನಾವು ನಾವು ನಡಿಬೇಕು. ಅದೇ ನಾವು ಅವ್ರ ದೃಷ್ಟಿಯಲ್ಲಿ ಅದೇ ಇರ್ಬೇಕು, ಲೈಫಲ್ಲಿ ಅದೇ ಇರ್ಬೇಕು ಸಮಸ್ಯೆ. ಈ ತರ ಮಾಡಿದ್ರೆ ಖಂಡಿತವಾಗಿ ದೇವರು ನಮಗೆ ಏನ್ ಮಾಡ್ತಾರೆ ಆಶೀರ್ವಾದ, ಹೇಗಾದ ಆಶೀರ್ವಾದ ಕೊಡ್ತಾರೆ, ಪರೋಗ ಆಶೀರ್ವಾದ ಕೊಡ್ತಾರೆ ಸಮಸ್ಯೆ. ಇದು ಮನಸ್ಸಲ್ಲಿ ಇಟ್ಕೊಂಡು ನಾವು ಒಬ್ಬೊಬ್ರು ಏನ್ ಮಾಡಬೇಕು ದೇವ್ರ ವಚನಕ್ಕೆ ನಾವು ಹೇಳ್ಕೊಂಡು ಒಂದು ಪ್ರಕಾರ ನಡೆಸಲಿ ಅಂತ ನೀವು ಚಿಕ್ಕ ಅವರು ಪಾಠ ಕೊಟ್ಟಿದ್ದಾರೆ ದೇವ್ರಿಗೂ ಅವ್ರ ಮನ್ನ ತನ್ನ ಯೇಸು ಕ್ರಿಸ್ತು ಸ್ತೋತ್ರ ಸಲ್ಲಿಸ್ತೀವಿ ಸಲ್ಲಿಸ್ತೇನೆ. ಮತ್ತು ಕೂಡಿರುವ ಸೌರಸ್ವರಿಗೆ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸ್ತಾ ಬಂದಿದ್ದೀನಿ.